மேல பாக்கலாம் போலா. ಬಾಲವನ ಪುತ್ತೂರು ಪಾಣಾಜೆ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಪುತ್ತೂರು ಕೋಟ ಶಿವರಾಮ್ ಕಾರ್ ತಪೋವನ. ಕಾರ್ ಒಳಗೆ ಹೋಗುತ್ತಾ? ಅದು ಸ್ವತಂತ್ರ ಹೋರಾಟದ ಸಂದರ್ಭ ಗೆಳೆಯರೆ. ಬ್ರಿಟಿಷರನ್ನ ಭಾರತದಿಂದ ಹೇಗಾದರೂ ಮಾಡಿ ತೊಲಗಿಸ್ಬೇಕು ಅಂತ ಚಳುವಳಿ ಬಹಳ ತೀವ್ರವಾಗಿದ್ದಂತಹ ಕಾಲ. ಆ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ, ಶಾಲೆಯ ಒಬ್ಬ ವಿದ್ಯಾರ್ಥಿ ಎದ್ದು ನಿಲ್ತಾನೆ. ಎದ್ದು ನಿಂತು ತಮ್ಮ ಶಾಲೆಯ ಮಾಸ್ತರರಿಗೆ ತನ್ನ ಪುಸ್ತಕಗಳನ್ನು ಬಿಸಾಕಿ ಒಂದು ಮಾತು ಹೇಳ್ತಾನೆ, ಐ ವಾಂಟ್ ಟು ನಾನ್ ಕೋಆಪರೇಟ್ ವಿತ್ ಯುವರ್ ಎಜುಕೇಷನ್ ಸಿಸ್ಟಮ್, ಐ ವಾಂಟ್ ಟು ನಾನ್ ಕೋಆಪರೇಟ್ ವಿತ್ ಯುವರ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ಶಾಲೆಯಿಂದ ಹೊರ ನಡೀತಾನೆ ಆ ಹುಡುಗ, ಆ ಧೀರ ಬಾಲಕ. ಎಸ್, ಅವರೇ ನಮ್ಮ ಕಡಲ ತೀರದ ಭಾರ್ಗವ ಕೋಟ ಡಾಕ್ಟರ್ ಶಿವರಾಮ್ ಕಾರಂತರು. ಹೌದು, ಅವರು ಶಾಲೆಯಲ್ಲಿ ಓದ್ತಿದ್ದ ಸಂದರ್ಭದಲ್ಲಿ ಅಸಹಕಾರ ಚಳುವಳಿ ತೀವ್ರವಾಗಿದ್ದ ಕಾಲ ಸ್ನೇಹಿತರೆ ಅದು. ಆಗ ಐ ವಾಂಟ್ ಟು ನಾನ್ ಕೋಆಪರೇಟ್ ವಿತ್ ಯುವರ್ ಎಜುಕೇಷನ್ ಸಿಸ್ಟಮ್, ನಿಮ್ಮ ಈ ಶಿಕ್ಷಣ ಪದ್ಧತಿಯ ವಿರುದ್ಧವೇ ನಾನು ಅಸಹಕಾರ ತೋರಿಸ್ತೀನಿ ಅಂತ ಹೇಳಿ ಶಾಲೆಯಿಂದ ಎದ್ದು ನಡೆದರು ನಮ್ಮ ಶಿವರಾಮ್ ಕಾರಂತರು. ಅಂತಹ ದಿಟ್ಟ ಬಾಲಕ, ಅಂತಹ ದಿಟ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅವರಿಗೆ ತಾವು ಬಾಲಕನಾಗಿದ್ದಾಗಲೇ ಇತ್ತು. ಆ ಕಾರಣಕ್ಕೆ ಮುಂದೆ ಅವರು ಕಡಲ ತೀರದ ಭಾರ್ಗವಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಅವರ ಆ ಗುಣದಿಂದ, ಅವರ ಒಂದು ದಿಟ್ಟವಾದ ನಿರ್ಧಾರ ಇತ್ತಲ್ಲ, ದಿಟ್ಟವಾದ ಒಂದು ಮನಸ್ಥಿತಿ ಇತ್ತಲ್ಲ, ಆ ಕಾರಣಕ್ಕೆ ಎಸ್ ಈ ಒಂದು ನೆನಪನ್ನು ನಾನು ಮಾಡ್ಕೊಳ್ತಾ ಇರೋದು. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅವರು 40 ವರ್ಷ ನಡೆದಾಡಿದ ಕರ್ಮಭೂಮಿ, 40 ವರ್ಷ ಅವರು ಬಾಳಿ ಬದುಕಿದ ಭೂಮಿ, ಇಲ್ಲೆಲ್ಲ ನಮ್ಮ ಕಾರಂತರು ಓಡಾಡಿದ್ದಾರೆ. ಮೇ ಬಿ ಆ ಕಟ್ಟೆ ಮೇಲೆ ಕೂತಿರ್ಬೋದು, ಈ ಕಲ್ ಮೇಲೆ ಕೂತಿರ್ಬೋದು, ಅಲ್ಲೆಲ್ಲ ಓಡಾಡಿರ್ಬೋದು, ಇಲ್ಲೆಲ್ಲ ವಾಕಿಂಗ್ ಮಾಡಿರ್ಬೋದು, ಇದೇ ಈ ಜಾಗದಲ್ಲಿ ಯಕ್ಷಗಾನದ ಪ್ರಾಕ್ಟೀಸ್ಗಳನ್ನು ಮಾಡಿರ್ಬೋದು. ನಮ್ಮ ಕಾರಂತರು ಈಗಲೂ ಯಕ್ಷಗಾನದ ಪ್ರಾಕ್ಟೀಸು ತಾಲೀಮು ನಡೆಯುತ್ತಂತೆ. ಇದೇ ಜಾಗ ಬಾಲವನ ಕಾರಂತರ ಕರ್ಮಭೂಮಿ, ಅಲ್ಲಿನ ಒಂದು ಪುಟ್ಟ ಭೇಟಿಗೆ ನಾನು, ನಮ್ಮ ಛಾಯಾಗ್ರಾಹಕರು ರವಿರಾಜು, ನಮ್ಮ ಕುಟುಂಬ, ನನ್ನ ಪತ್ನಿ, ನನ್ನ ಮಕ್ಕಳೆಲ್ಲರೂ ಬಂದಿದ್ದೀವಿ. ಪ್ರತಿಯೊಬ್ಬರೂ ಬರಲೇಬೇಕಾದಂತಹ ಜಾಗ ಪುತ್ತೂರಿನಲ್ಲಿರುವಂಥದ್ದು. ಕರಾವಳಿ ಕಡೆ ಬಂದರೆ, ದಕ್ಷಿಣ ಕನ್ನಡದ ಕಡೆ ಬಂದರೆ ಈ ಜಾಗಕ್ಕೆ ತಪ್ಪದೇ ಬನ್ನಿ. ಯಾಕಂದರೆ ಬಹಳನೇ ಇನ್ಸ್ಪೈರ್ ಆಗುವಂತಹ ಜಾಗ ಈ ಜಾಗ. ಅಂಥಿಂಥವರು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಸ್ನೇಹಿತರೆ. ನಮ್ಮ ಕಾರಂತರು ಯಾರು ಅಂತ, ಯಾರು ನಮ್ಮ ಕಾರಂತರು, ಏನವ್ರು ವಿಶೇಷ ಮುಂದೆ ಹೇಳ್ತೀನಿ. ನೀವಿಲ್ಲಿ ಗಮನಿಸ್ಬೋದು, ಆಟ ಆಡೋಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ. ಏನು ಬಾಲವನ ಅಂತ ಕಲ್ಪನೆ ನೀವು ಕೇಳಬೇಕು ಅಂತಂದರೆ, ಶಿವರಾಮ್ ಕಾರಂತರಿಗೆ ಮಕ್ಕಳ ಬಗ್ಗೆ, ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವ ಬಗ್ಗೆ, ಮಕ್ಕಳು ಬದಲಾದರೆ ಒಂದು ದೇಶ ಬೇರೆ ರೀತಿಯಾಗುತ್ತೆ, ದೇಶ ಬದಲಾಗುತ್ತೆ ಅಂತ ಭಾಳ ದೊಡ್ಡ ನಂಬಿಕೆ ಇತ್ತು. ಆ ಕಾರಣದಿಂದಾಗಿ ಕಾರಂತರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರು, ನೀವು ದೊಡ್ಡವ್ರನ್ನೆಲ್ಲ ಬದಲಾಯಿಸೋದು ಭಾಳ ಕಷ್ಟ, ಅವರು ಬಲ್ತುಬಿಟ್ಟಿರ್ತಾರೆ, ಅವ್ರು ದೊಡ್ಡವರಾಗ್ಬಿಟ್ಟಿರ್ತಾರೆ, ಪೂರ್ವಾಗ ಹೆಗಲು ತುಂಬ್ಕೊಂಬಿಟ್ಟಿರುತ್ತೆ. ಆದರೆ ನಾವೇನಾದರೂ ಹೊಸ ಬದಲಾವಣೆ ತರಬೇಕಾಗಿದ್ದರೆ ಅದು ಮಕ್ಕಳ ಹಂತದಿಂದ ತರಬೇಕು. ಹಾಗಾಗಿ ಅವರಿಗೆ ಒಂದು ಹೊಸ ರೀತಿಯ ಶಿಕ್ಷಣ ಪದ್ಧತಿ, ಅವ್ರಿಗೊಂದು ಹೊಸ ರೀತಿಯ ಆಟೋಟಗಳು, ಹೊಸ ರೀತಿಯ ದೈಹಿಕ ಶಕ್ತಿ, ಹೊಸ ರೀತಿಯ ಮಾನಸಿಕವಾಗಿ ಆಲೋಚಿಸುವಂಥ ಶಕ್ತಿನ ನಾವು ತುಂಬಬೇಕು ಅಂಥೇಳಿ ಕಾರಂತರ ನಿಲುವಾಗಿತ್ತು. ಅವರು ಅದನ್ನು ತಮ್ಮ ಪುಸ್ತಕ, ತಮ್ಮ ಬದುಕು ಎಲ್ಲದರಲ್ಲೂ ಅವರು ಅದನ್ನು ಮತ್ತೆ ಮತ್ತೆ ಹೇಳ್ತಿದ್ರು. ಅದನ್ನು ಆ ರೀತಿ ಆ ಥರದ ಒಂದು ಸೆಂಟರ್ ಆಗಬೇಕು ಅಂತ ಕಾರಂತರ ಕನಸಾಗಿತ್ತು. ಆ ಕಾರಣಕ್ಕೆ ಅವರು ಬಾಲವನ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಇದೇ ಆ ಬಾಲವನದ ಕ್ಯಾಂಪಸ್ಸು. ಮುಂದೆ ಹೋದರೆ ನಮಗೆ ಅವರ ಮನೆ ಇದೆ, ಕಾರಂತರು ಬದುಕಿದ್ದ ಬಾಳಿದ್ದ ಆ ಮನೆ ಇದೆ. ಬನ್ನಿ, ಬಯಲು ರಂಗಮಂದಿರ ಆ ಕಡೆ ಹೋದರೆ ಇದೆ, ಚೈತನ್ಯ ನಾಟ್ಯ ಶಾಲೆ ಸಭಾಭವನ ಆ ಕಡೆ ಇರೋದು, ಕಲಾ ಗ್ಯಾಲರಿ, ಈಜುಕೊಳ ಆಗಿ ಎದುರು ಕಾಣ್ತಾ ಇದೆ ಈಜುಕೊಳ, ಈಗ ಬೀಗ ಹಾಕಿದ್ದಾರೆ, ಮೇ ಬಿ ಕೊರೋನಾ ಕೋವಿಡ್ ಅಂತಿರಬೇಕು. ಡಾಕ್ಟರ್ ಶಿವರಾಮ್ ಕಾರಂತರ ಮನೆ, ನಾವು ಈ ಕಡೆ ಹೋಗೋಣ, ಇದೆ ಕಾರಂತರ ಮನೆ, ಕಾರಂತರ ಅಧ್ಯಯನ ಕೊಠಡಿ, ಆಲ್ಸೋ ದಿಸ್ ಸೈಡ್. ನಾವು ಮನೆ ನೋಡೋಣ ಮೊದಲು, ಬನ್ನಿ. ಕಾರಂತರ ಇದ್ದ ಮನೆ, ಇವರೇ ನಮ್ಮ ಕಾರಂತರು. ಕನ್ನಡಕ್ಕೆ 3ನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಮಹನೀಯರು. ಅವರ ಮೂಕಜ್ಜಿಯ ಕನಸುಗಳು ಕೃತಿಗೆ, ಮೂಕಜ್ಜಿಯ ಕನಸುಗಳು ಭಾಳ ಅಪರೂಪದ ಕೃತಿ, ದಯವಿಟ್ಟು ಓದಿ. ಆ ಕೃತಿಗೆ ಕನ್ನಡಕ್ಕೆ 3ನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಸಿಕ್ತು. ಬಹಳನೇ ಅದ್ಭುತವಾದ, ರೋಚಕವಾದ ವಿಷಯ. ಮೂಕಜ್ಜಿಯ ಕನಸುಗಳನ್ನ ಓದ್ತಾ ಇದ್ದರೆ ಬೇರೆ ಲೋಕಕ್ಕೆ ಹೋದಾಗೆ ಭಾಸವಾಗುತ್ತೆ. ಆದರೆ ಮೂಕಜ್ಜಿಯ ಕನಸುಗಳಿಗೆ ಪ್ರಾತಿನಿಧಿಕವಾಗಿ ಅವರು ಅಂದರೆ ಆ ಜ್ಞಾನಪೀಠ ಸಂಸ್ಥೆಯವರು ಪ್ರಶಸ್ತಿ ಕೊಟ್ಟಿರ್ಬೋದು. ಆದರೆ ಅವರ ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಕುಡಿಯರ ಕೂಸು, ಈ ಥರ ತುಂಬ ಅದ್ಭುತವಾದ ಕಾದಂಬರಿಗಳಿದ್ದಾವೆ.
ಅವರು ಬರೀ ಕಾದಂಬರಿಕಾರರು ಅಂತ ಅಂದ್ಕೊಂಡ್ರು ನಾವು ತಪ್ಪಾಗುತ್ತೆ. ಯಾಕಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಶಿವರಾಮ್ ಕಾರಂತರು ಕೈ ಹಿಡಿದೇ ಇದು ಕ್ಷೇತ್ರ ಇಲ್ಲ ಅಂತ ಒಂದು ಒಳ್ಳೆ ಮಾತಿದೆ. ಸಾಹಿತ್ಯದ ಪ್ರಕಾರದಲ್ಲಿ ಎಲ್ಲ ಥರ ಸಾಹಿತ್ಯಕ್ಕೂ ಅವ್ರು ಕೈ ಇಟ್ಟಿದ್ರು. ಬದುಕಿನಲ್ಲೂ ಅನೇಕ ಕ್ಷೇತ್ರಗಳನ್ನು ಅವರು ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಹೇಗೆ ಅಂತಂದರೆ ಕಥೆ ಅಂದರೆ ಸಣ್ಣ ಕಥೆ, ಕಾದಂಬರಿ, ನಾಟಕ, ಕಾವ್ಯ, ಅನುವಾದ, ಪ್ರಬಂಧ, ಪ್ರವಾಸ ಸಾಹಿತ್ಯ, ಹೀಗೆ ಅನೇಕ ಪ್ರಕಾರದ ಸಾಹಿತ್ಯ ಕೃತಿಗಳನ್ನು ಅವರು ರಚಿಸಿದ್ರು. ಅಂದರೆ ಅದು ಕ್ವಾಂಟಮ್ ಅಂತ ಕರಿತೀವಿ, ಕ್ವಾಂಟಿಟಿ, ಬಹಳಾ ಅಪರೂಪದ ಕೃತಿಗಳನ್ನು ಅವರು ರಚಿಸಿದ್ರು. ಅದರ ಹೊರತಾಗಿ ಕಾರಂತರು ಅಂದರೆ ಒಬ್ಬ ಸಾಹಿತಿ ಅನ್ನುವುದರ ಹೊರತಾಗಿ ಅವರು ಒಬ್ಬ ಬದುಕಿನ ಬಗ್ಗೆ ಪ್ರೀತಿ ಇದ್ದಂಥ ಮನುಷ್ಯ, ತುಂಬ ತಿರುಗಾಡಿ ಜೀವನ ಅನುಭವವನ್ನು ದಕ್ಕಿಸ್ಕೊಳ್ತಾ ಇದ್ದಂಥವ್ರು. ಆಮೇಲೆ ಅವರು ತಮ್ಮ ಪುಸ್ತಕಗಳಲ್ಲಿ ಬರುವಂತಹ ಚಿತ್ರಗಳನ್ನು ತಾವೇ ಏನೋ ಬರ್ಕೊಳ್ಳೋ ಮೂಲಕ ತಾವೇ ಅದು ಚಿತ್ರಕಾರರು ಆಗಿದ್ದರು. ಮೊಳೆ ಜೋಡಿಸುವ ತಂತ್ರಜ್ಞಾನ ಅಂದರೆ ಬಹುತೇಕರ ಹಿಂದಿನವ್ರಿಗೆ ಗೊತ್ತಿರ್ಬೋದು, ಈಗ DTP ಕಂಪ್ಯೂಟರ್ ಪ್ರಿಂಟ್ ಎಲ್ಲ ಬಂದಿದೆ ಪುಸ್ತಕ ಮಾಡೋಕ್ಕೆ. ಆದರೆ ಮೊಳೆ ಜೋಡಿಸಿ ಪುಸ್ತಕಗಳನ್ನು ಮಾಡ್ತಿದ್ದಂಥ ಕಾಲದಲ್ಲಿ ತಾವೇ ಸ್ವತಃ ತಮ್ಮದೇ ಮನೆಯಲ್ಲಿ ಬಹುತೇಕ ಇದೇ ಮನೆಯಲ್ಲಿ ಅವರು ತಮ್ಮ ಪುಸ್ತಕ ಬರೆದ ಪುಸ್ತಕಗಳನ್ನು ಮೊಳೆ ಜೋಡಿಸಿ ತಾವೇ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ಕೊಳ್ತಿದ್ರು ನಮ್ಮ ಕಾರಂತರು. ಆಮೇಲೆ ಅವರೊಬ್ಬ ಫೋಟೋಗ್ರಾಫರ್ ಆಗಿದ್ದರು, ಶಾಸನಗಳ ಬಗ್ಗೆ ಆಸಕ್ತಿ ಇತ್ತು ಅವ್ರಿಗೆ, ಇತಿಹಾಸದ ಬಗ್ಗೆ ಬಹಳನೇ ಒಂದು ಅಧ್ಯಯನ ಇತ್ತು ಅವ್ರಿಗೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮ ಆಸಕ್ತಿಯನ್ನು ಇಟ್ಕೊಂಡಿದ್ರು ನಮ್ಮ ಕಾರಂತರು. ಅಷ್ಟು ಮಾತ್ರ ಅಲ್ಲ, ಪರಿಸರದ ಬಗ್ಗೆ ತುಂಬ ದೊಡ್ಡ ಕಾಳಜಿ ಇತ್ತವರು. ಈ ಭದ್ರಾ ನದಿ ಉಳಿಸಿ ಅಭಿಯಾನದಲ್ಲಿ ಈ ಕುದುರೆಮುಖ ಆ ಒಂದು ಗಣಿಗಾರಿಕೆ ನಡೀತಿತ್ತಲ್ಲ ಕಬ್ಬಿಣದ ಅದಿರು, ಆ ಒಂದು ಕಬ್ಬಿಣದ ಅದಿರಿನ ಕಂಪನಿಯಿಂದಾಗಿ ಭದ್ರಾ ನದಿ ಹಾಳಾಗ್ತಾ ಇದೆ, ಭದ್ರಾ ನದಿಗೆ ಅವರು ಹೂಳೆಲ್ಲ ಬಿಟ್ಬಿಡ್ತಾರೆ, ಹಾಳಾಗ್ತಿದೆ ಅನ್ನೋ ಅಭಿಯಾನದಲ್ಲಿ ಬಹಳ ದೊಡ್ಡ ಹೋರಾಟ ನಡೆಸ್ತಾರೆ ನಮ್ಮ ಕಾರಂತರು. ಪರಿಸರದ ಬಗ್ಗೆ ಬಹಳ ಕಾಳಜಿ ಇತ್ತು ಅವ್ರಿಗೆ. ಮುಖ್ಯವಾಗಿ ಆ ಕಾರಣಕ್ಕೋಸ್ಕರ ಅವರು ಎಲೆಕ್ಷನ್ಗೆ ಕೂಡ ನಿಂತಿದ್ದರು, ಚುನಾವಣೆಗೆ ನಿಂತಿದ್ದರು. ಬಹುತೇಕ MP ಇರಬೇಕು, ಆದರೆ ಗೊತ್ತಿಲ್ಲ ನಮ್ಮ ಜನರ ದೌರ್ಭಾಗ್ಯವೋ ಏನೋ, ಜನ ಅವ್ರನ್ನ ಸೋಲಿಸ್ಬಿಟ್ರು. ಎಸ್, ಇದು ನಮ್ಮ ಕಾರಂತರ ಕಥೆ. ಉಳಿದವ್ರ ಮನೆ ಒಳಗಡೆ ಒಂದು ಸಲ ನೋಡ್ಕೊಂಬಂದು ಉಳಿದ ಕಥೆ ಹೇಳ್ತೀನಿ. ಪ್ಲೀಸ್ ಕಮ್. ಬಾಲವನ ಜೀವನ ಶೈಲಿ ಸಂಗ್ರಹಾಲಯ. ಈ ಸಂಗ್ರಹಾಲಯವು ಈ ಮನೆಯಲ್ಲಿ ವಾಸವಾಗಿದ್ದ ಬರಹಗಾರ ಹಾಗೂ ಮಾನವತಾವಾದಿಯಾದ ಶಿವರಾಮ್ ಕಾರಂತರ ಜೀವನ ಹಾಗೂ ಜೀವನ ಶೈಲಿಗೆ ಹಿಡಿದ ಕನ್ನಡಿಯಾಗಿದೆ. ಉಡುಪಿಯ ಬಳಿ ಇರುವ ಕೋಟಾದಲ್ಲಿ October 10, 1902 ಕೋಟಾ ಶಿವರಾಮ್ ಕಾರಂತ ಜನಿಸಿದರು. ತಮ್ಮ 40ಕ್ಕಿಂತ ಹೆಚ್ಚು ಸೃಜನಾತ್ಮಕ ವರ್ಷಗಳನ್ನು ಬಾಲವನದಲ್ಲಿ ಕಳೆದಿದ್ದಾರೆ. ಗೊತ್ತಾಯ್ತಾ, 40 ವರ್ಷ ಇಲ್ಲಿ ಬದುಕಿದ್ದಾರೆ. ಬೋರ್ಡ್ ಇದೆ ಪುತ್ತೂರು ಕಾರಂತ ಬರೆದಿದ್ದೆ ಒಂದು ಮಾತಿದೆ ಈ ಪರಿಸರದ ಬಗ್ಗೆ. ಪುತ್ತೂರಿನಲ್ಲಿ ನನ್ನ ಸುತ್ತಲಿನ ಕೃಷಿ ಜೀವನದ ದೈನಂದಿನ ಲಯಬದ್ಧತೆಯನ್ನು ಗಮನಿಸುತ್ತಾ ಕಲಿಯುವ ಅವಕಾಶ ನನಗೆ ದೊರಕಿತ್ತು. ಇದೇ ನನ್ನ ಬರವಣಿಗೆಗೆ ಮೂಲಭೂತ ಪ್ರೇರಣೆ. ಈ ವಾತಾವರಣ, ಇಲ್ಲಿನ ಬದುಕು, ಜನಜೀವನವೇ ನನ್ನ ಬರವಣಿಗೆ ಪ್ರೇರಣೆ ಅಂತ ಹೇಳಿದ್ದಾರೆ. ನೀವು ಗಮನಿಸಿ, ಬೆಟ್ಟದ ಜೀವ ಗಮನಿಸಿ, ಅಲ್ಲಿ ಬರುವ ಗೋಪಾಲಯ್ಯ ಮತ್ತು ಆತನ ಪತ್ನಿ, ಅವರಿಬ್ಬರು ವೃದ್ಧ ದಂಪತಿಗಳು ಹೇಗೆ ಕಾಡಿನಲ್ಲಿ ಒಂದು ಬೆಟ್ಟವನ್ನು ಏನೋ ಬೆಟ್ಟದಲ್ಲಿ ಮನೆ ಮಾಡ್ಕೊಳ್ತಾ ಹೇಗೆ ಅಲ್ಲಿ ಕೃಷಿ ಮಾಡ್ತಾ ಅಲ್ಲಿನ ಜಾನುವಾರುಗಳ ಜೊತೆ ಅಲ್ಲಿನ ಕಾಡು ಪ್ರಾಣಿಗಳ ಮಧ್ಯೆ ಹೇಗೆ ಬದುಕು ಕಟ್ಕೊಂಡ್ರು, ಕಳೆದು ಹೋದ ತಮ್ಮ ಮಗ ವಾಪಸ್ ಬರ್ತಾನೆ ಅಂತನೋ ಕನಸಿನಲ್ಲಿ ಹೇಗೆ ಬದುಕ್ತಿರ್ತಾರೆ. ಆ ಥರದೊಂದು ಬದುಕು ಬೆಂಗಳೂರು MG ರೋಡಲ್ಲಿ ಕೂತ್ಕೊಂಡಿದ್ದರೆ ಬರಲ್ಲ. ಹಾಗಾಗಿ ಈ ಥರದ ಪರಿಸರದಲ್ಲಿ ತಾವು ಕಂಡ ಅನುಭವ ಅದು ಅವರಿಗೆ ಬಹುತೇಕ. ಮರಳಿಮಣ್ಣಿಗೆ ನೀವು ಗಮನಿಸಿರ್ಬೋದು, ಮರಳಿಮಣ್ಣಿಗೆಯಲ್ಲಿ ಎಂಥ ಅದ್ಭುತವಾದ ಒಂದು ಕಥೆಯ ಹರಿವು, ಅದು ಬಹಳ ದೊಡ್ಡ ಕಾದಂಬರಿ, ಅದ್ಭುತವಾದ ಕಾದಂಬರಿ. ನನಗೆ ಮೂಕಜ್ಜಿಯ ಕನಸುಗಳಿಗಿಂತಲೂ ಬಹಳ ಇಷ್ಟವಾದದ್ದು ಬೆಟ್ಟದ ಜೀವ ಮತ್ತು ಮರಳಿ ಮಣ್ಣಿಗೆ. ಅಷ್ಟು ಅದ್ಭುತವಾದ ಕಾದಂಬರಿಗಳು. ನಾನು ಆಗಲೇ ಹೇಳಿದಾಗೆ ಒಂದು ಪ್ರಾತಿನಿಧಿಕವಾಗಿ ಒಂದು ಕೃತಿಗೆ ಜ್ಞಾನಪೀಠ ಕೊಡ್ತಾರೆ, ಆದರೆ ಎಲ್ಲವೂ ಬಹಳನೇ ಮೌಲಿಕವಾದ ಕೃತಿಗಳು ನಮ್ಮ ಕಾರಂತರದ್ದು. ಬಹಳ ಮುಖ್ಯವಾಗಿ ನಾನು ಒಂದು ವಿಷಯ ಹೇಳ್ತೀನಿ, ಅದಕ್ಕೆ ಮೊದಲು ಇಲ್ಲಿ ಕೂತ್ಕೊಳ್ಳೋ ಒಂದು ದುಸ್ಸಾಹಸ ಮಾಡ್ತೀನಿ. ಇಲ್ಲಿ ಕೂತ್ಕೋತೀನಿ, ದಯವಿಟ್ಟು ಯಾರು ಬೇಸರ ಮಾಡ್ಕೋಬಾರ್ದು. ಕಾರಂತರು ಕೂತ್ಕೊಂಡಿದ್ದಂಥ ಪೀಠೋಪಕರಣ ಕುರ್ಚಿ ಇದು ಭಾಳ ಚೆನ್ನಾಗಿದೆ. ಸ್ನೇಹಿತರೆ, ಪೂರ್ಣಚಂದ್ರ ತೇಜಸ್ವಿ ಅವರು ನನ್ನ ಗುರು ಶಿವರಾಮ್ ಕಾರಂತರು ಅಂತ ಕರ್ಕೊಂಡ್ರು. ಅವರು ತಮ್ಮ ಅಬಜೂರಿನ ಪೋಸ್ಟ್ ಆಫೀಸು ಕೃತಿನಲ್ಲಿ ಮುನ್ನುಡಿಲಿ ಒಂದು ಮಾತು ಬರೀತಾರೆ. ಹೊಸ ದಿಗಂತದೆಡೆಗೆ ಅಂತ ಹೇಳಿ ಅದರ ಒಂದು ಸಾಲು, ಪ್ರಾರಂಭದ ಸಾಲು ಅಂದರೆ ಮೇಲ್ಗಡೆ ಹೆಡ್ಡಿಂಗ್. ಅದಕ್ಕೆ ನನ್ನನ್ನು ಬದಲಾಯಿಸಿದ್ದು ಕುವೆಂಪುರ ಕಲಾ ಸೃಷ್ಟಿ, ಶಿವರಾಮ್ ಕಾರಂತರ ಜೀವನ ದೃಷ್ಟಿ ಮತ್ತು ಲೋಹಿಯ ತತ್ವ ಚಿಂತನೆ. ಅಂದರೆ ಕುವೆಂಪು ಅಂದರೆ ತೇಜಸ್ವಿ ತಂದೆ, ಅವರ ಕಲಾದೃಷ್ಟಿ, ಅವರು ತಮ್ಮ ಕೃತಿಗಳಲ್ಲಿದ್ದಂತಹ ಕಲೆ ಅಂದರೆ ಆ ಒಂದು ಆರ್ಟ್ನ ಫ್ಲೇವರ್ ಇದೆಯಲ್ಲ, ಅದು ನನ್ನ ಇನ್ಸ್ಪೈರ್ ಮಾಡಿದೆ. ಅಂದರೆ ನಾನು ಆರ್ಟಿಸ್ಟಿಕ್ ವ್ಯಾಲ್ಯೂಸ್ನ ಕುವೆಂಪು ಅವರ ಬರವಣಿಗೆಯನ್ನು ತೊಗೊಂಡಿದ್ದೀನಿ. ಜೀವನ ದೃಷ್ಟಿ, ಬದುಕು ಹೇಗಿರಬೇಕು ಅನ್ನೋದನ್ನು ನಾನು ಶಿವರಾಮ್ ಕಾರಂತರಿಂದ ತೊಗೊಂಡಿದ್ದೀನಿ. ಮುಖ್ಯವಾಗಿ ನನ್ನ ಮನಸ್ಸಿನಲ್ಲಿರುವ ತತ್ವದ ಒಂದು ಫಿಲಾಸಫಿನ ನನಗೆ ಕೊಟ್ಟಿದ್ದು ಲೋಹಿಯ ತತ್ವಚಿಂತನೆಯನ್ನು ಪ್ರಭಾವಿಸಿದೆ. ಈ ಮೂರು ನನಗೆ ಭಾಳ ಮುಖ್ಯ ಅಂತ ತೇಜಸ್ವಿ ಬರ್ಕೊಳ್ತಾರೆ. ಹಾಗೆ ಶಿವರಾಮ್ ಕಾರಂತರ ಥರನೇ ನಮ್ಮ ತೇಜಸ್ವಿಯವರು ಕೂಡ ಬದುಕಿದ್ರು. ಅವರು ಶಿವರಾಮ್ ಕಾರಂತರು ಹೇಗೆ ಒಬ್ಬ ಅಲೆಮಾರಿಯಾಗಿ ತಾವು ಬೆಳೆದ ಪರಿಸರವನ್ನು ಅಡ್ಡಾಡ್ತಾ ಬಹುತೇಕ ಕಾರಂತರು ಅಡ್ಡಾಡಿದ್ದು ಕಾಲ್ನಡಿಗೆಯಲ್ಲಿ, ಯಾಕಂದ್ರೆ ನಂಗೆ ಬದುಕು ಅರ್ಥ ಆಗಬೇಕು, ನನ್ನ ಜನಜೀವನ ಅರ್ಥ ಆಗಬೇಕು ಅಂತೇಳಿ ಬಹುತೇಕ ಕಾಲ್ನಡಿಗೆಯಲ್ಲಿ ಓಡಾಡ್ತಿದ್ರು.
ಸೊ ಆ ರೀತಿ ನಮ್ಮ ತೇಜಸ್ವರು ಕೂಡ ತಾವು ಸೇರಿಕೊಂಡಂಥ ಮೂಡಿಗೆರೆ ಪರಿಸರ ಸುತ್ತಮುತ್ತ ಅಲ್ಲಿನ ಜನಜೀವನ ಗಮನಿಸ್ತಾ ಬದುಕಿ ಆ ರೀತಿ ಬರೆದಂಥವ್ರು. ಹೀಗೆ ಕಾರಂತರ ಪ್ರಭಾವ ಭಾಳ ದಟ್ಟವಾಗಿದೆ. ಉದಾಹರಣೆ ಕೊಟ್ಟೆ ಅಷ್ಟೇ, ಶತಶತಮಾನಗಳವರೆಗೆ ಅನೇಕ ಪೀಳಿಗೆಗಳನ್ನು ಇನ್ಸ್ಪೈರ್ ಮಾಡುವಂತಹ, ಅವರನ್ನು ಪ್ರಭಾವಿಸುವಂಥ, ಪ್ರೇರೇಪಿಸುವಂತಹ ವ್ಯಕ್ತಿತ್ವಗಳು ಕಾರಂತರಾಗಲಿ, ಕುವೆಂಪು ಆಗಲಿ, ತೇಜಸ್ವಿ ಆಗಲಿ, ಹೀಗೆ ಇದು ನಾನು ಮುಖ್ಯವಾಗಿ ಹೇಳಬೇಕಾದಂಥದ್ದು. ಉಳಿದಂತೆ ಬನ್ನಿ ಒಳಗಡೆ ಒಂದು ಸಲ ಹೋಗೋಣ, ನೋಡೋಣ. ಒಳಗಡೆ ಹೋಗೋಕ್ಕೆ ಮುಂಚೆ ಕಾರಂತರ ಪತ್ನಿಯವರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಕಾರಂತರ ಪತ್ನಿ ಲೀಲಮ್ನವರು, ಲೀಲಾ ಕಾರಂತ ಅಂತ ಹೇಳಿ ಅವರ ಹೆಸರು. ಲೀಲಮ್ನವರು ಬಂದು ವಿರಾಮದ ವೇಳೆಯಲ್ಲಿ ಕೂರ್ತಿದ್ದಂತಹ ಜಾಗ, ಈ ಪೊಸಿಷನಲ್ಲಿ ಕೂರ್ತಿದ್ರು ಅಂತ ಫೋಟೋದಲ್ಲಿದೆ. ಏನು ಮಾಡ್ತಿದ್ರು ಇಲ್ಲಿ ಕೂತು ನೋಡಿ. ಶಿವರಾಮ್ ಕಾರಂತ ಪತ್ನಿ ಲೀಲಮ್ನವರು ಬಹಳ ಮನಃಶಾಸ್ತ್ರದ ಬಗ್ಗೆ ಬಹಳನೇ ಗೊತ್ತಿದ್ದಂಥವ್ರು. ಆಮೇಲೆ ಮನುಷ್ಯನ ನಡವಳಿಕೆ ಹೇಗಿರುತ್ತೆ, ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಬಹಳನೇ ಅವ್ರಿಗೆ ಆಸಕ್ತಿ ಇತ್ತು. ಆ ರೀತಿ ಭಾಳ ಅರ್ಥ ಮಾಡ್ಕೋತಿದ್ರು ಅವರು. ಒಂದು ರೀತಿ ಒಬ್ಬ ಹ್ಯೂಮನ್ ಸೈಕಾಲಜಿಸ್ಟ್ ಅಂತ ಕರಿಬೋದು. ಅಥವಾ ಸೈಕಾಲಜಿ ಓದಿದ್ರೆ ಇಲ್ಲೋ ಮಾಹಿತಿ ನಂಗೆ ಖಂಡಿತ ಇಲ್ಲ. ಇಲ್ಲಿ ಕೂತು ಈ ಭಾಗದ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾ ಅವ್ರ ಜೊತೆ ಸಂವಾದ ಮಾಡ್ತಾ ಕೂತಿರ್ತಿದ್ದಂತಹ ಒಂದು ಕಟ್ಟೆ ಇದು, ಒಂದು ಚಾವಡಿ ಅಂತ ಕರಿಬೋದು ನೀವು. ಆ ಥರದ ಒಂದು ಕಟ್ಟೆ ಇದು. ಅಂದರೆ ನಾನು ಹೇಳ್ತಿರೋದು, ನಾನು ಐ ಆಮ್ ಟ್ರಾವೆಲಿಂಗ್ ಬ್ಯಾಕ್ ಇನ್ ಟೈಮ್, 30-35 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಯೋಚನೆ ಮಾಡ್ತಿದ್ರೆ ಕಾರಂತರು, ಅವ್ರ ಪತ್ನಿ, ಅವ್ರ ಮಕ್ಕಳೆಲ್ಲ ಓಡಾಡಿದ ಬೆಳೆದ ಜಾಗ ಇದು. ಸೊ ಆ ಥರದ ಒಂದು ಜಾಗ ಇದು ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಶಿವರಾಮ್ ಕಾರಂತರು ತಮ್ಮ ಪತ್ನಿಯನ್ನು ಬಾಲವನದ ಅಮ್ಮ, ಬಾಲವನದ ಅಮ್ಮ ಅಂತ ಕರೀತಿದ್ರಂತೆ ಇವ್ರನ್ನ, ಲೀಲಮ್ನವ್ರನ್ನ. ಸೊ ಅದು ಬಹಳ ಒಳ್ಳೆಯ ವಿಷಯ ಇದು. ನೋಡಿ, ಅವ್ರ ಪತ್ನಿ ಅಪರೂಪದ ಒಂದು ಫೋಟೋ ಇದೆ, ಬಹಳ ಕಡೆ ಸಿಗಲ್ಲ ಇದು. ವಾವ್, ಬನ್ನಿ ಬನ್ನಿ, ಕಾರಂತರ ಮನೆ ಟೂರ್ಗೆ ಸ್ವಾಗತ. ಇದು ದೇವ್ರ ಮನೆ. ತಮ್ಮ ಪೂಜೆ ಪುನಸ್ಕಾರಗಳಿಗಾಗಿ ಲೀಲಾ ಕಾರಂತರು ಒಂದು ಚಿಕ್ಕ ಜಾಗವನ್ನು ಮೀಸಲಿಟ್ಟಿದ್ದರು. ಮಧ್ಯಾಹ್ನಗಳಲ್ಲಿ ಸಣ್ಣ ವಿಶ್ರಾಂತಿಯನ್ನು ಪಡೆಯಲು ಆಕೆ ತೆರಳುತ್ತಿದ್ದುದು ಇಲ್ಲಿಗೆ. ಬಾಲವನಕ್ಕೆ ಭೇಟಿ ನೀಡುತ್ತಿದ್ದ ಅನೇಕ ಅತಿಥಿಗಳು ಉಳಿದುಕೊಳ್ಳುವ ಕೋಣೆಯೂ ಇದೇ ಆಗುತ್ತಿತ್ತು. ನೋಡಿ ಆ ಕಾಲದ ಫರ್ನಿಚರ್, ಬ್ರಸಿದ ಮಂಚ, ವಾವ್, ಎಷ್ಟು ಒಳ್ಳೆ ಟೇಬಲ್ಲು. ಕುರ್ಚಿ ಯಾವುದೋ ಮೈಸೂರು ಮಹಾರಾಜರ ಕುರ್ಚಿ ಥರ ಇದೆ. ನಾಲ್ಕು ಕಡೆ ಗಾಳಿ ಬೆಳಕು ವ್ಯವಸ್ಥೆ ಮಾಡಿದ್ದಾರೆ ಎರಡು ಕಡೆ. ಕಾರಂತರ ಜೀವನವನ್ನು ರೂಪಿಸಿದ್ದು ನಮ್ಮ ತಾಯಿ, ಅವರ ಎಲ್ಲ ಪ್ರಯತ್ನಗಳಿಗೂ ಬೆನ್ನೆಲುಬು ನಿಂತವರು ನಮ್ಮ ತಾಯಿಯೇ. ಉಲ್ಲಾಸ್ ಕಾರಂತ್, ಶಿವರಾಮ್ ಕಾರಂತರ ಮಗ. ಈ ಕಿಟಕಿ ನೋಡಿ, ಸ್ಪೆಷಲ್ಲಾಗಿದೆ, ಫೋಲ್ಡ್ ಆಗುತ್ತೆ ಕಿಟಕಿ ಶಟ್ಟರೇ, ಹಿಂಗೆ ಫೋಲ್ಡ್ ಆಗುತ್ತೆ ಹಾಕೋದು. ಅಂದರೆ ಈಗ ಅರ್ಧ ಕಿಟಕಿ ಬೇಕಾದ್ರೆ ಹಾಕೋಬೋದು ನೀವು, ಪೂರ್ತಿ ಕಿಟಕಿ ಬೇಕಾದ್ರೆ ಹಾಕೋಬೋದು. ಆ ಥರ ಮಾಡಿದ್ದಾರೆ ಅವರು. ಗುಡ್. ಆ ಕಾಲ ಡೋರ್ ನೋಡಿ, ಓಹಾ, ಲಾಕು ಲಾಕು, ಆ ಕಾಲದ ಲಾಕು ಮರದ ಲಾಕ್ ಇದು. ಇದು ಮಾಡು ರೂಫು ಮರದ್ದೇ. ಅಪರೂಪದ ಫೋಟೋ. ಹಿನ್ನೆಲೆಯಲ್ಲಿ ಸಮುದ್ರ, ಮುನ್ನೆಲೆಯಲ್ಲಿ ಕಾರಂತರು. ಸೊ ಎರಡೂ ಸೇರಿ ಕಡಲ ತೀರದ ಭಾರ್ಗವ, ಡಾಕ್ಟರ್ ಶಿವರಾಮ್ ಕಾರಂತರು. ಆಸ್ಟ್ರೋ ಮೋಹನ್ ಅನ್ನೋರು ತೆಗೆದಿರೋ ಫೋಟೋ ಅದು. ಇಲ್ಲೇನು ಮಾಹಿತಿ ಹಾಕಿಲ್ಲ, ಈ ರೂಮ್ ಯಾವುದು ಏನು ಎತ್ತ ಅಂತ. ಬಹುಶಃ ಕಾರಂತರ ರೂಮಾ ಇರಬಹುದು. ವಾವ್, ಕಾರಂತರ ಮನೆ ಲಿವಿಂಗ್ ರೂಮ್ ಹಾಲು. ಕಾರಂತರ ಮನೆಯ ಊಟದ ಕೋಣೆ ನೋಡಿ. ಅಪರೂಪದ ಅವ್ರ ಫ್ಯಾಮಿಲಿ ಫೋಟೋ, ಕಾರಂತರು ಅವ್ರ ಪತ್ನಿ. ಹಾಂ, ನಾವು ಕಾರಂತರ ಮಗಳು ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೀವಿ, ಕ್ಷಮಾರಾವ್ ಅಂಥೇಳಿ. ಅವ್ರು ಬೆಂಗಳೂರಿನಲ್ಲಿರ್ತಾರೆ. ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ, ನಮ್ಮ ಡಿ ವಿ ಜಿ ಅವ್ರ ಮಗ, ಹಸಿರುವನ್ನು ಬರೆದಲ್ಲ ಬಿ ಜಿ ಎಲ್ ಸ್ವಾಮಿ. ಅವ್ರ ಡಾಕ್ಯುಮೆಂಟ್ರಿಗೆ ನಾವು ಕ್ಷಮಾರಾವ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ, ಯಾಕಂದರೆ ಬಿ ಜಿ ಎಲ್ ಸ್ವಾಮಿನ ಅವರು ಕಂಡಿದ್ದರು. ಸೊ ಈ ಮೂರು ಜನದಲ್ಲಿ ನನಗನ್ಸುತ್ತೆ ಇವರು ಕ್ಷಮಾರಾವ್, ಐ ಥಿಂಕ್ ಹೌದು. ಯಾಕಂದರೆ ಆಗಿದೆ ಅವ್ರ ಫೀಚರ್ಸು, ಮುಖ ನೋಡಿದ್ರೆ ಕ್ಷಮಾರಾವ್. ಈಗ ಹತ್ತತ್ರ ಅವ್ರಿಗೆ 70 ಆಗಿದೆ ಅವ್ರಿಗೂ. ಶಿವರಾಮ್ ಕಾರಂತ್, ಉಲ್ಲಾಸ್ ಕಾರಂತ್ ಇವರು ವೈಲ್ಡ್ ಲೈಫ್ ಬಗ್ಗೆ ಭಾಳ ಆಸಕ್ತಿ ಇರೋರು. ಸೊ ಅವರು ಈ ಕೋಣೆಯಲ್ಲಿ ಜಗತ್ತಿನೆಲ್ಲೆಡೆಯಿಂದ ಬರುತ್ತಿದ್ದ ಅತಿಥಿಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೂ ಆತನ ಕುಟುಂಬದೊಂದಿಗೆ ಆಹಾರ ಹಾಗೂ ಸಂಭಾಷಣೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾರಂತರು ಮೊದಲು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ರಂತೆ ಅವರವ್ರ ಕುಟುಂಬ. ಆದರೆ ಬಾಲವನಕ್ಕೆ ತುಂಬ ಜನ ಬುದ್ಧಿಜೀವಿಗಳು, ಕಲಾವಿದರು, ವಿದೇಶಗಳಿಂದ ಜನ ಎಲ್ಲ ಬರೋಕ್ಕೆ ಶುರು ಮಾಡಿದ್ಮೇಲೆ ಇಲ್ಲ ಇಲ್ಲ ಒಂದು ಕುರ್ಚಿ ಇರಬೇಕು, ಒಂದು ಟೇಬಲ್ ಇರಬೇಕು, ಪಿಂಗಾಣಿ ಸಾಮಾನು ಇರಬೇಕು ಅಂತ ತೊಗೊಂಡು ಎಲ್ಲ ಇಟ್ಕೊಂಡು ಬಳಸೋಕ್ಕೆ ಶುರು ಮಾಡಿದ್ರಂತೆ. ಆ ಥರದ ಒಂದು ಒಳ್ಳೆ ಮಾಹಿತಿ ಇಲ್ಲಿದೆ. ನಿಮಗೆ ಬೇಕೋ ಬೇಡೋ, ಬೇರೆಯವ್ರಿಗೋಸ್ಕರ ಆದರೂ ಬದುಕೋದು ಅಂತ ಅಲ್ಲಿ ಬರೆಸ್ಬಿಡಿದಾರೆ ಅಲ್ಲಿ. ಓಕೆ, ಓ ಇದು ಡ್ರೆಸ್ಸಿಂಗ್ ಟೇಬಲ್ಲು. ಬನ್ನಿ ಕಾರಂತರ ಮನೆ ಡ್ರೆಸ್ಸಿಂಗ್ ಟೇಬಲ್ಲು.
ಸಾರಿ ಕಾರಂತಜ್ಜ, ನಿಮ್ಮ ಕನ್ನಡಿಲಿ ತಲೆ ಬಾಚ್ಕೊಂಬಿಟ್ಟೆ. ನೋಡಿ ಅಲ್ಲಿದ್ದಾರೆ ಸಾಹೇಬ್ರು. ಹಾಂ ಓಕೆ, ಕರೆಕ್ಟ್ ಕರೆಕ್ಟ್, ನಾನು ಹೇಳಿ ಕರೆಕ್ಟ್. ಬನ್ನಿ ಬನ್ನಿ, ಈ ಮನೆ ರೀಕನ್ಸ್ಟ್ರಕ್ಟ್ ರಿಸ್ಟೋರ್ ಮಾಡಿದ್ದಾರೆ. ಇಂಟ್ಯಾಕ್ ಅನ್ನೋ ಸಂಸ್ಥೆ ಇದನ್ನು ಪುನರುಜ್ಜೀವನ ಬೆಂಗಳೂರು ಶಾಖೆ ಕಟ್ಟಡ ಹೋಗಿ ಮಾಡಿದೆ. ನೋಡಿ ಅದನ್ನು ಹೇಗೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಹಾಕಿದ್ದಾರೆ. ಹತ್ರ ಮಣ್ಣೆಲ್ಲ ತಂದು ಮಾಡಿ. ವಾವ್ ಗುಡ್, ಇಂಟ್ಯಾಕ್ ಸಂಸ್ಥೆಯವ್ರು ಧನ್ಯವಾದ. ಕಾರ ಹತ್ರ ಅಡುಗೆ ಮನೆಗೊಂಡು ಬನ್ನಿ. ಆಹಾ ಆಹಾ ಸ್ನೇಹಿತರು ಬನ್ನಿ, ಕಾರ ಹತ್ರ ಅಡುಗೆ ಮನೆ ನೀವು ನೋಡ್ಬೋದು. ಒಳಗಡೆ ಹೋಗೋಣ. ಹೋಗೋಕ್ಕಾಗಲ್ಲ, ಯಾಕಂದರೆ ಬೀಗ ಹಾಕಿದ್ದಾರೆ. ಆದರೆ ನೋಡೋಕ್ಕೊಂದು ವ್ಯೂ ಪಾಯಿಂಟ್ ಬಿಟ್ಟಿದ್ದಾರೆ ಅವರು. ಅಲ್ಲಿ ನೋಡಿ, ಮಣ್ಣಿನ ಒಲೆ, ಸೌದೆ ಒಲೆ, ಅಲ್ಲಿ ಎರಡು ಮಡಕೆ ಇಟ್ಟಿದ್ದಾರೆ ಅಡುಗೆ ಮಾಡುವಂಥದ್ದು. ಈ ಕಡೆ ನೀವು ಗಮನಿಸ್ಬೋದು, ನೋಡಿ ಅಲ್ಲಿ ಗಮನಿಸ್ಬೋದು. ಹೇ, ಇದು ಹಿತ್ತಾಳೆಯ ತಟ್ಟೆ ಮತ್ತು ಲೋಟಗಳು ಇದೆ. ಅದ್ಯಾವುದು ಫ್ಲಾಸ್ಕ್ ಸಕ್ಕದಾಗಿದೆ, ಟೀ ಫ್ಲಾಸ್ಕ್. ಅದು ಇದು ಬರಣಿ ಜಾಡಿ, ಜಾಡಿ ಅಂತ ಕರೀತಾರೆ ನಮ್ಮದು, ಉಪ್ಪಿನಕಾಯಿ ಜಾಡಿ. ಅದು ಈಳಿಗೆ ಮಣೆ, ಪಾತ್ರೆಗಳು, ಟ್ರಂಕು, ಬಕೆಟು ಎಲ್ಲ ಇದೆ. ಅಡುಗೆ ಕಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ, ಅಡುಗೆ ಕಟ್ಟೆ. ಓ ರುಬ್ಕಲ್ಲು ನೋಡಿ, ರುಬ್ಕಲ್ಲು ಎಷ್ಟು ಹಳೆ ರುಬ್ಕಲ್ಲು, ಎಷ್ಟು ದೊಡ್ಡ ರುಬ್ಕಲ್ಲು. ಸೂಪರ್ ಕಾರಂತರ ಅಡುಗೆ ಕೋಣೆ. ಹಿತ್ತಲು ಬಾಗಿಲು ಇದೆ ನೋಡಿ, ಅಡುಗೆ ಕೋಣೆಯಿಂದಲೇ ಹಿತ್ತಲು ಬಾಗಿಲು. ಹಿಂದೆ ಹೋದರೆ ಆ ಕಡೆಯಿಂದ ಕಾಡು, ಅಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ ನೋಡಿ ಆ ಕಡೆಯಿಂದ ಮೇಲಕ್ಕೆ. ಗುಡ್, ಈ ಅಡುಗೆ ಕೋಣೆ ಬಗ್ಗೆ ಮಾಹಿತಿ ಇದೆ ನೋಡಿ. ಲೀಲಾಕಾರಂತರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ. ಆ ಕಾಲದಲ್ಲಿ ಫ್ರಿಡ್ಜು ಇತ್ಯಾದಿ ಏನಿಲ್ವಲ್ಲ, ಹಾಗಾಗಿ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ಬೇಕು, ಊಟ ಯಾವತ್ತೂ ಶುಚಿ ರುಚಿಯಾಗಿರಬೇಕು ಅಂತ ಲೀಲಾಕಾರಂತರ ಒಂದು ಫಿಲಾಸಫಿ ಆಗಿತ್ತು. ಅವರು ಮಾಡೋ ಅಡುಗೆ ಮನೆಯವ್ರಿಗೆಲ್ಲ ಭಾಳ ಏನು ಫೇವ್ರೆಟ್ ಆಗಿತ್ತು. ಎಲ್ಲರೂ ನಮ್ಮ ತಾಯಿ ಅಡುಗೆ ಮಾಡೋದನ್ನ ನಾವು ಪ್ರತಿದಿನವೂ ಎದುರು ನೋಡ್ತಿದ್ವಿ ಅಂತ ಬರ್ಕೊಂಡಿದ್ದಾರೆ ಇಲ್ಲಿ. ಎಸ್, ಈ ಕಡೆ ಇನ್ನೊಂದು ಬಾಗಿಲಿದೆ, ತೆಗೆಯೋಕ್ಕಾಗಲ್ಲ ಯಾಕಂದರೆ ಆ ಕಡೆಯಿಂದ ಬೋಲ್ಟ್ ಹಾಕಿ ಬಿಗಿ ಹಾಕ್ಬಿಟ್ಟಿರ್ತಾರೆ. ಓಕೆ, ಇದು ಕಾರಂತರ ಮನೆ ಟೂರು. ಬನ್ನಿ ಹೊರಗಡೆ ಹೋಗೋಣ. ಸಾವಿರದ ಒಂಬೈನೂರ 2 ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದು ನಮ್ಮ ಶಿವರಾಮ್ ಕಾರಂತರು. 1997 ಡಿಸೆಂಬರ್ 9ನೇ ತಾರೀಕು 1997 ಡಿಸೆಂಬರ್ 9ನೇ ತಾರೀಕು ಕಾರಂತರು ತೀರ್ಕೊಂಡಿದ್ದು. ಅಂದರೆ ಬರೋಬ್ಬರಿ 95 ವರ್ಷ ಕಾರಂತರ ಆಯಸ್ಸು, 95 ವರ್ಷ. ಏನು ಕಾರಣ ಮುಖ್ಯವಾಗಿ, ಒಂದು ಸಲ ಒಂದು ಪತ್ರಿಕೆಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಏನು ಕಾರಂತರ ನಿಮ್ಮ ಆರೋಗ್ಯದ ಗುಟ್ಟೇನು ಅಂತಂದಾಗ ಅವ್ರ ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೇಳ್ತಾರೆ, ದೇಹ ಮನಸ್ಸು ಚಟುವಟಿಕೆಯಿಂದ ಇಟ್ಕೊಳ್ಳಿ, ನೀವು ತುಂಬ ವರ್ಷ ಬದುಕ್ತೀರಿ ಅಂತ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಅಪ್ಪ ಪ್ರಶ್ನೆ ಕೇಳಿ ಪತ್ರಕರ್ತನಿಗೆ, ಅಂದರೆ ಚಟುವಟಿಕೆಯಿಂದಿರಿ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಭಾಳಷ್ಟು ಜನ ನಾವು ಗಮನಿಸಿರ್ತೀವಿ, ಮೇ ಬಹುಶಃ ಈ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತಿದೆಯಲ್ಲ, ಇನ್ನೇನು 60 ಆಗಿರಲ್ಲ, 55 ಬರ್ತಾ ಇದೆ ನನಗೇನೆ, ನಂದು ಮುಗೀತು, ಇನ್ನೇನಿದೆ, ನಾನು 1-2 ವರ್ಷ ಮಾಡ್ಬೇಡ, ನನ್ನ ಮಗ ಎಲ್ಲ ಓದ್ತಿರ್ತಾರೆ, ಮಗಳು ಮದುವೆ ಮಾಡಿ ಸೆಟ್ಲಾಗ್ಬಿಡ್ತೀನಿ ಮುಗ್ದೋಯ್ತು. ಅವ್ರಿಗವ್ರೇ ಹೇಳ್ಕೊತಿರ್ತಾರೆ ಮನಸ್ಸಿಗೆ, ನೀವು ನೆಗೆಟಿವ್ನ ತುಂಬ್ತಿರ್ತೀನಿ, ಮುಗ್ದೋಯ್ತಿಂದು ಮುಗ್ದೋಯ್ತು ಅಂತ ಹಾಗೆ ಬದುಕ್ತಿರ್ತಾರೆ ಭಾಳಷ್ಟು ಜನ. ನಾನು ಗಮನಿಸಿದ್ದೀನಿ ಭಾಳ ಜನ, ಅದಕ್ಕೆ ಹೇಳ್ತೀನಿ. ಆದರೆ ಕಾರಂತರ್ ಅಂಥವ್ರು, ತೇಜಸ್ವಿ ಅಂಥವ್ರು, ಕುವೆಂಪು ಅಂತ ಮಹನೀಯರೆಲ್ಲರು, ಇನ್ನೂ ಇದೆ ಮಾಡೋಕ್ಕೆ, ಇನ್ನೂ ಇದೆ, ಅಯ್ಯೋ ಒಂದು ಜನ್ಮ ಸಾಲದೆ ಅಂತ ಬದುಕಿದವರು. ಪ್ರತಿ ಕ್ಷಣವನ್ನು ಹಪಹಪೆಯಿಂದ ಬಳಸ್ಕೊಂಡು ಬಹಳ ತೀವ್ರವಾಗಿ ಬದುಕನ್ನು ಬದುಕಿದಂಥವ್ರು. ದೇಹ ಮತ್ತು ಮನಸ್ಸನ್ನು ಬಹಳ ಚಟುವಟಿಕೆಯಿಂದ ಇಟ್ಕೊಂಡು ಸದಾ ಏನು ಒಂದಲ್ಲೊಂದು ಕೆಲಸದಲ್ಲಿ ತೊಡಕೊಂಡಿದ್ದ ಕಾರಣಕ್ಕೆ ಬಹುಶಃ ಅವರ ಆಯಸ್ಸು 95ವರೆಗೂ ಅವರು ಬದುಕಿದರು. ನಮ್ಮ ಡಿ ವಿ ಜಿಯವರು 90 ವರ್ಷ ಬದುಕಿದರು, ಕುವೆಂಪು ಅವರು 90 ವರ್ಷ ಬದುಕಿದರು. ಹೀಗೆ ನಾನು ಹೇಳೋದು ಒಂದು ನೋಡಿ, ನಿವೃತ್ತಿ ಆದ ನಂತರ ಒಂದು 30 ವರ್ಷ ಸಿಗುತ್ತಲ್ಲ, ಅದನ್ನು ಹೇಳೋದು ಇವರೇನು ಕೆಲಸದಲ್ಲಿರಲಿಲ್ಲ ಕಾರಂತರು. ಆದರೆ ನಾವೇನು ನಿವೃತ್ತಿ ವಹಿಸುವಂತೀವಲ್ಲ, ಅದಾದಮೇಲೆ 30 ವರ್ಷ ಎಕ್ಸ್ಟ್ರಾ ಕೆಲಸ ಮಾಡೋ ಶಕ್ತಿ ಸಿಗುತ್ತಲ್ಲ, ಅದು ಸಾಧನೆಗೆ ಬೇಕಾಗಿರುವಂಥ ಒಂದು ದೊಡ್ಡ ವಯಸ್ಸು, ಆಯಸ್ಸು ಅಂತಹ ಒಂದು ಏನು ಭಾಳ ದೊಡ್ಡ ಆಯಸ್ಸನ್ನ ಪಡ್ಕೊಂಡವ್ರು ಕಾರಂತರು. 95 ವರ್ಷ ಬದುಕಿದರು, ಅದ್ಭುತವಾದ ಬದುಕು. ಬಹಳ ಜನ ಅವರ ಸಾಹಿತ್ಯ ಮಾತ್ರ ಅಲ್ಲ, ಅವ್ರ ಬದುಕು ಕೂಡ ಭಾಳ ಜನ ಬರೆಯೋದೊಂದು ಹೇಳೋದೊಂದಿರುತ್ತೆ, ಅಥವಾ ಹೇಳೋದೊಂದು ಮಾಡೋದೊಂದಿರುತ್ತೆ. ಆದರೆ ಕಾರಂತರು ತಾವು ಬರೆದದ್ದನ್ನೇ ಬದುಕಿದರು, ಹೇಳಿದ್ದನ್ನೇ ಮಾಡಿದರು, ಹಾಗೆ ಇರಲಿ ಅಂತ ಪ್ರತಿಯೊಬ್ಬರು ಅಂತ ಬಯಸ್ತಿದ್ರು. ಮುಖ್ಯವಾಗಿ ಕಾರಂತಜ್ಜ, ಅನೇಕರಿಗೆ ಕಾರಂತಜ್ಜ ಆಗ್ತಿದ್ರು. ಅಂದರೆ ಭಾಳ ಖಾರದ ಮನುಷ್ಯ ಅವರು, ಇದ್ದುದಿನ ಇದ್ದಾಗ ಹೇಳ್ಬಿಡೋರು, ನೇರ ನಡೆ ನುಡಿಯ ಮನುಷ್ಯ ಅವರು. ಸೊ ನಮ್ಮ ಕಾರಂತರನ್ನ ನಾವು ನೆನೆಸ್ಕೊಳ್ಳೋಣ. ಡಿಸೆಂಬರ್
ಈ ವಿಡಿಯೋ ನಾವು ಶೂಟ್ ಮಾಡ್ತಾ ಇರೋದು ಡಿಸೆಂಬರ್ 8ನೇ ತಾರೀಕು, ಅಂದರೆ ಕಾರಂತರು ತೀರ್ಕೊಳ್ಳೋ ಒಂದು ದಿನ ಮೊದಲು, ಅಂದರೆ ಅವರು ಡಿಸೆಂಬರ್ 9ಕ್ಕೆ ತೀರ್ಕೊಂಡಿದ್ದ ದಿನ. ಸೊ ಈ ವಿಡಿಯೋ ಯಾವ್ದು ಬರುತ್ತೆ ನಂಗೆ ಗೊತ್ತಿಲ್ಲ, ಆದರೆ ಕಾರಂತರನ್ನು ನೆನೆಸ್ಕೊಳ್ಳೋಕ್ಕೆ ಯಾವ ದಿನ ಆದರೂ ತೊಂದರೆ ಇಲ್ಲ. ಪುತ್ತೂರಿಗೆ ಬಂದರೆ ಮನೇನ ದಯವಿಟ್ಟು ನೋಡಿ, ಭಾಳ ಚೆನ್ನಾಗಿದೆ. ಎದುರುಗಡೆ ಡಾಕ್ಟರ್ ಶಿವರಾಮ್ ಕಾರಂತ ಅಧ್ಯಯನ ಕೇಂದ್ರ ಇದೆ, ಅವರ ಬರಹದ ಕೊಠಡಿ ಇದೆ ಮೇಲೆ, ಅಲ್ಲೂ ಕೂಡ ನೋಡೋಣಂತೆ. ಕಾರಂತರು ಮನೆ ವಿಸಿಟ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ಇಟ್ಸ್ ಅ ಮಸ್ಟ್ ವಾಚ್ ಪ್ಲೇಸ್ ಇನ್ ಪುತ್ತೂರು. ಡಾಕ್ಟರ್ ಶಿವರಾಮ್ ಕಾರಂತ ಅಧ್ಯಯನ ಕೇಂದ್ರ, ಶಿವರಾಮ್ ಕಾರಂತರ ಬರಹದ ಕೊಠಡಿ ಇದೆ ಒಳಗಡೆ. ಹೋಗೋಣ, ಬನ್ನಿ. ಹೋಗ್ಬೋದಾ? ಥ್ಯಾಂಕ್ ಯು. ಮೇಲೆ ಯಾರನ್ನ ಇದ್ದಾರಾ? ಇದೇನು ಹಾಲ್? ಹೋಗ್ಬೋದಾ? ಇದು ಹೊಸ ಬಿಲ್ಡಿಂಗ್? ಹಳೆದಲ್ಲಿ ಅಂದ್ರೆ ಇದನ್ನೇ ಮಾಡಿದ್ದು. ಇದು ಹಳೆದಿತ್ತು? ಇಲ್ಲಿ ಹಳೆದಿತ್ತು, ಇದನ್ನೇ ಹೊಸತು ಮಾಡಿದ್ದು. ಹೊಸತು? ಓಕೆ. ಇಷ್ಟೇ ದುಡಿದಿತ್ತ? ಇಲ್ಲ ಇಲ್ಲ, ಸಣ್ಣದಿತ್ತು. ಇಷ್ಟು ಇಷ್ಟಿತ್ತು. ಇದೆ ಹೆಂಚಿಂದೆ? ಹೆಂಚಿದ್ದಿತ್ತು, ಇದು ಮೇಲೆ ಮಾಡಿದ್ದು. ಮತ್ತೆ ಮೇಲೆ ಮಾಡಿದ್ದ? ಎಷ್ಟು ವರ್ಷ ಆಯ್ತು? ಇದು ಇಲ್ಲ, ವರ್ಷ ಆಗ್ಲಿಲ್ಲ, ಒಂದು 6 ತಿಂಗಳಾದದ್ದಷ್ಟೇ. ಅಷ್ಟೇ? 6 ತಿಂಗಳಾದದ್ದ? ಹಾ ಹಾ ಹಾ. ತಾವು ಇಲ್ಲಿ? ನಾನು ಕೆಲಸಕ್ಕೆ ಬಂದದ್ದು. ಹೌದಾ? ತಮ್ಮ ಹೆಸರು? ಸುನೀತಾ ಅಂತ. ಸುನೀತಾ, ಧನ್ಯವಾದ ಧನ್ಯವಾದ. ಮೇಲೆ ತೋರಿಸ್ತೀರ ಅಥವಾ ನಾನೇ ಹೋಗ್ಲಾ? ಹೋಗ್ಬೋದು, ನೀವು ಬಂದ್ರೆ ಚೆನ್ನಾಗಿರುತ್ತೆ. ಕಾರಂತ ಕೂತ್ಕೊಂಡು ಓದ್ತಾ ಟೇಬಲ್ ತೋರ್ಸಕ್ಕೆ. ಬನ್ನಿ ಬನ್ನಿ. ಹಾ ಬನ್ನಿ. ಕಲ್ಲೇಗ, ನಮ್ದು ಊರು ಕಲ್ಲೇಗ, ವಿವೇಕಾನಂದ ಕಾಲೇಜ್. ಇಲ್ಲಿ ಪುತ್ತೂರೇ? ಪುತ್ತೂರೇ. ಹೌದ್ರಾ? ಗುಡ್, ಬನ್ನಿ. ಇದು ಹಾಲು? ಹೌದಾ? ಅಂದ್ರೆ ಇಲ್ಲಿ ಕಾರಂತರು ಓದ್ತಿದ್ದ ಜಾಗನ ಇದು? ಇದು ಬರವಣಿಗೆ ಕೊಠಡಿ ಅವರದು. ಅವರು ಓದ್ತಿದ್ದ ಜಾಗ ಇಲ್ಲಿ. ಇದು ಹೊಸತು ಮಾಡಿದ್ದು, ಅವರ ನೆನಪಿಗಾಗಿ ಹೊಸತು ಬಿಲ್ಡಿಂಗ್ ಇರ್ಲಿ ಅಂತ ಮಾಡಿದ್ದವ್ರ. ಮುಂಚೆ ಎಲ್ಲ ಇಲ್ಲಿ ಓದಿದ್ರಂತೆ, ಅಷ್ಟೇ ಸಣ್ಣದಿತ್ತದು. ದೊಡ್ಡದು ಮಾಡಿದ್ದಾರೆ? ದೊಡ್ಡದು ಮಾಡಿದ್ದು, ಮೇಲೆ ಮಾಳಿಗೆ ಮಾಡಿ ಈಗ ದೊಡ್ಡದಾಗಿದೆ. ಒಟ್ಟು ಕಾರಂತರು ಓದ್ತಿದ್ದಂತಹ ಬರೀತಿದ್ದಂತಹ ಜಾಗ ಇದು. ಬರವಣಿಗೆ ಕೊಠಡಿ? ಬರವಣಿಗೆ ಕೊಠಡಿ. ಹೌದು. ಮೇಲೆ ಹೋಗೋಣ, ಬನ್ನಿ. ಇದು ಮೊದಲ ಮಹಡಿ. ಅದೇ, ಬಟ್ ಹಳೆ ತರ ಕಟ್ಟಿದ್ದಾರೆ, ಹಳೆ ಸ್ಟೈಲ್ ಕಟ್ಟಿದ್ದಾರೆ. ಸುತ್ತ ಕಾಡ? ಸುತ್ತ ಕಾಡು, ಫುಲ್ಲು ಕಾಡ. ಅಥವಾ ತೋಟನ? ಇಲ್ಲ ಇಲ್ಲ, ಫುಲ್ಲು ಕಾಡು ಉಂಟು ಇಲ್ಲಿ. ಕಾಡು? ಸುತ್ತ ಕಾಡೆ. ಹೌದಾ? ಅದು ಮುಂಚೆ ಅವರದು, ಇದು ಅವರದೇ ಭೂಮಿ ಅಂತೆ. ಕಾರಂತರದ್ದೇ? 6 ಎಕರೆ ಉಂಟಂತೆ ಇಲ್ಲಿ, ಫುಲ್ಲು 6 ಎಕರೆ ಫುಲ್ಲು ಇಡೀ ಭೂಮಿ ಅವರದೇ. ಹೋ ಹೋ. ಅದು ಅವರ ನೆನಪಿಗಾಗಿ ಮಕ್ಕಳು ಗವರ್ಮೆಂಟ್ ಗೆ ಸ್ವಾಧೀನ ಮಾಡಿ ಕೊಟ್ಟಿದ್ದಾರೆ ಹಾಗೆ. ಹೌದಾ? ಆ ಕಡೆಯಿಂದ ಬರ್ತಾ ಸಿಗುತ್ತಲ್ಲ ಇಲ್ಲಿ. ಇದು ಇದು ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಒಂದು ಅವರದ್ದು ಲೈಬ್ರರಿ ಉಂಟು, ಪುಸ್ತಕ, ಫುಲ್ಲು ಪುಸ್ತಕ ಉಂಟು ಅಲ್ಲಿ. ಕೆಳಗೆ ಒಂದು ಅವರದ್ದು ಪುಸ್ತಕ ಕಾರಂತರದ್ದು. ಅದು ಅಲ್ಲಿ ಹೋಗ್ಬೇಕಲ್ಲ. ಈಗ ಓಪನ್ ಇರ್ತದ? ಇಲ್ಲ, ಮಧ್ಯಾಹ್ನ ಬರ್ತಾರೆ ಈಗ. 2 ಗಂಟೆಗೆ? ಈಗೊಂದು ಪ್ರಾಯದೊಂದು ಅಜ್ಜ ಇದ್ದಾರೆ ಅಲ್ಲಿ, ಅಲ್ಲಿ ಇದ್ದಾರೆ ಅವರು. ಈ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಲೈಬ್ರರಿ ಕಡೆ ಹೋಗಿ ಬನ್ನಿ. ಅವರು ಸುನೀತಾ, ಇವರು ಸವಿತಾ. ಸ್ವಿಮ್ಮಿಂಗ್ ಪೂಲ್ 2:30ಗೆ ಓಪನ್ ಆಗುತ್ತೆ, ಬನ್ನಿ ಮಾಡೋಣ. ಇದು ಆರ್ಟ್ ಗ್ಯಾಲರಿ ಅಂಡ್ ಲೈಬ್ರರಿ ಫುಲ್ಲು.